ಪ್ರಿಯ ವೀಕ್ಷಕರೇ, ಸಂಪೋ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ಗೆ ಬಂದಿದ್ದೀವಿ. ನಮಸ್ತೆ ಎಲ್ಲರಿಗೂ, ಇದು ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ. ಇದು ಒಂದು ಅನಾಥಾಶ್ರಮ. ಇದು ಶುರುವಾಗಿದ್ದು 2008 ಸೊ ಇದು ಸ್ಟಾರ್ಟ್ ಮಾಡಿದಾಗ ಇದು ಎಂಜಿ ಆಗುತ್ತೆ, ಈ ಥರ ಆಶ್ರಮ ಆಗುತ್ತೆ ಅಂತ ಕನಸುಗಳೆಲ್ಲ ಏನೂ ಇರಲಿಲ್ಲ. ಯಾಕಂದ್ರೆ ನಾನು ಒಂದು ಅನಾಥಾಶ್ರಮದಲ್ಲೇ ಬೆಳೆದಿದ್ದು, ಸೊ ನನಗೆ ಆ ಥರ ಎಲ್ಲ ಒಂದು ಏನು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿಲ್ಲ. ಜಸ್ಟ್ ಒಂದು ಪ್ರಾಜೆಕ್ಟ್ ಕೊಡೋರು, ಮಾಡಿ ಪ್ರಾಜೆಕ್ಟ್ ಮಾಡಿ ಈ ಥರ ಸಬ್ಮಿಟ್ ಮಾಡಿ ಅಂತ. ಸೊ ಆ ಟೈಮಲ್ಲಿ ನನಗೆ ಅನಿಸಿದ್ದು ಜಸ್ಟ್ ಒಂದು ಪ್ರಾಜೆಕ್ಟು ಸಬ್ಮಿಟ್ ಮಾಡಿ ಮಾಡೋದ್ರಿಂದ ಏನು, ನಾನು ಒಂದು ಲೆಕ್ಚರರ್ ಪ್ರೊಫೆಷನಲ್ಲಿ, ಸೊ ಅದು ಬರೀ ಅದೇ ಥರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏನಾದರೂ ಒಂದು ಲೈವಾಗಿ ಮಾಡಬೇಕು ಅಂತ ಅನಿಸಿ, ಮಕ್ಕಳು ಯಾರು ಮಕ್ಕಳು ಡಿಸರ್ಟೆಡ್ ಇರ್ತಾರೆ, ಅಬ್ಯಾಂಡೆಂಡ್ ಇರ್ತಾರೆ, ಡೆಸ್ಟಿಟ್ಯೂಟ್ ಇರ್ತಾರೆ ಅಂತ ಮಕ್ಕಳನ್ನೇ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಬೆಳೆದಂಥ ಇದು ಆಶ್ರಮ. ನಾವು ಸ್ಟಾರ್ಟ್ ಮಾಡಿದಾಗ ಇದೊಂದು ಎನ್ ಜಿ ಒ ಆಗುತ್ತೆ, ಇದೊಂದು ಆರ್ಫನೇಜ್ ಆಗಿ ಇಷ್ಟು ದೂರ ಬೆಳೆಯುತ್ತೆ ಅಂತ ಗೊತ್ತಿರಲಿಲ್ಲ. ಇದು 15ನೇ ವರ್ಷದ ಸರಸ್ವತಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಶುರು ಮಾಡಿದಾಗ ಒಂದು ಚಿಕ್ಕ ಪೇಪರ್, ಶಾರದೆಯದು ಒಂದು ಚಿಕ್ಕ ಪೇಪರ್ ಇಟ್ಕೊಂಡು ನಮ್ಮ ದೊಡ್ಡ ಹುಡುಗರು ನಾನು ಸೇರ್ಕೊಂಡು ಒಂದು ತೆಂಗಿನಕಾಯಿ ಬೆಲ್ಲ ಅವಳಕ್ಕಿ ಇಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯ ಆಗಿದ್ದು. ಆಗ ನನಗೆ ಬರೀ 10,000 ಪೇಮೆಂಟ್ ಬರ್ತಾ ಇತ್ತು. ಸೊ ಅದರಲ್ಲಿ ಒಂದು ಚಿಕ್ಕ ಶಾರದ ಪೂಜೆ ಅಂತ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮುಂದಕ್ಕೆ ಗಣೇಶ ಹಬ್ಬ, ನವರಾತ್ರಿ, ದುರ್ಗಿ ಪೂಜೆ ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಬಟ್ ಇವತ್ತು ಏನು ವಿಶೇಷ ಇದೆ ಅಂದರೆ, ನಾನು ಆ್ಯಕ್ಚುಲಿ ಚೈತ್ರ ಹುಣ್ಣಿಮೆ ಕರಗ, ನಮ್ಮ ಬೆಂಗಳೂರು ನಮ್ಮ ಫೇಮಸ್ ಬ್ಯಾಂಗ್ಳೂರು ಕರಗ, ವರ್ಲ್ಡ್ ಫೇಮಸ್ ಬ್ಯಾಂಗ್ಳೂರು ಕರಗ ಇವತ್ತು. ನಮ್ಮ ಮನೇಲಿ ಅಮ್ಮನಿಗೂ ಕರ್ಗಂದ ಅಲಂಕಾರ ಮಾಡಿದ್ದಾರೆ ನಮ್ಮ ದೊಡ್ಡ ಹುಡುಗರು, ಪ್ಲಸ್ ಸರಸ್ವತಿ ಪೂಜೆ ಜೊತೆಯಲ್ಲಿ ಹೋಮ ಮಾಡ್ಕೊಂಡಿದ್ದೀವಿ. ಗಣಹೋಮ ಎಲ್ಲರಿಗೂ ಒಳ್ಳೇದಾಗಲಿ, ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ, ಪಾಸಿಟಿವ್ ಎನರ್ಜಿ ತುಂಬಲಿ, ಜನಕ್ಕೆ ಆರೋಗ್ಯ ಚೆನ್ನಾಗಿರಲಿ, ಮೇನ್ ಆರೋಗ್ಯ, ಆಮೇಲೆ ಬೇರೆ ಎಲ್ಲನೂ ಹಿಂದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಗಣಹೋಮನ ಮತ್ತು ಎಲ್ಲ ಮಕ್ಕಳಿಗೂ ವಿದ್ಯೆ ಇರಬೇಕು. ಯಾಕೆ ಗೊತ್ತಾ, ವಿದ್ಯೆ ಅನ್ನೋದು ಯಾರೂ ನಮ್ಮಿಂದ ತಗೊಳಕ್ಕಾಗಲ್ಲ. ಸೊ ಇಟ್ಸ್ ಇನ್ ಬಿಲ್ಡ್, ಒಂಥರ ವಿದ್ಯೆ ಇದ್ರೆ ಅವ್ರಿಗೆ ಲೈಫ್ ಅವ್ರಿಗೆ ಸೆಕ್ಯೂರ್ ಇರುತ್ತೆ ಅನ್ನೋ ಒಂದು ಉದ್ದೇಶ. ನನ್ನ ಲೋಗೋ ಸಹ ಅದೇ ಥರನೇ ಇದೆ ಸರ್. ಲೈಕ್ ಒಂದು ಬುಕ್ ನಮ್ಮ ದೊಡ್ಡ ಹುಡುಗ ಬರೆದಿದ್ದು, ಇವತ್ತು ಅವ್ನು ಪ್ಯಾರಿಸಲ್ಲಿ ಇದ್ದಾನೆ. ಅವನೇ ಕಷ್ಟಪಟ್ಟು ಓದಿ ಪ್ಯಾರಿಸಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡು ಇವಾಗ ಅವನು ಇಂಟರ್ನ್ಶಿಪ್ಪಲ್ಲಿ ಇದ್ದಾನೆ. ಲೋಗೋ ಅಲ್ಲಿ ಬುಕ್ ಇದೆ, ಬುಕ್ಕು ಮೇಲೆ ಎರಡು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಸೂರ್ಯ ಉದಯ ಆಗ್ತಾ ಇದೆ, ಮಧ್ಯದಲ್ಲಿ ನಮ್ಮ ಗುರುಗಳ ಫೋಟೋ ಇದೆ. ಸೊ ನನ್ನ ಕಾನ್ಸೆಪ್ಟ್ ಅದೇ, ಎಜುಕೇಷನ್ ಕುಡನ್ ಬಿ ರಾಬ್ ಬೈ ಎನಿ ಒನ್. ಸೊ ಅವ್ರು ಅದಿದ್ರೆ ಏನೋ ಒಂದು ಟೀಚರ್ ಆದರೂ ಆಗಿ ಮಕ್ಕಳು ಬೆಳಿಬೋದು ಅಂತ ಒಂದು ಕಾನ್ಸೆಪ್ಟ್. ತುಂಬ ಕಷ್ಟಪಟ್ಟು, ಇದು ನಾವು ಬಾಡಿಗೆ ಜಾಗ ಸರ್, ನಮ್ಮಿನ್ನೂ ಸ್ವಂತ ಜಾಗ ಇಲ್ಲ, ಮಕ್ಕಳಿಗಂತ ನಿಮ್ಗೆ ಮನೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಮಕ್ಕಳು ಸಪ್ರೇಟ್, ನಮ್ಮ ಮಕ್ಕಳು ಸಪ್ರೇಟ್ ಅಂತ ಒಂದು ಓಲ್ಡ್ ಏಜ್ ಸಹ ಇದ್ದಾರೆ. ಕನ್ನಡ ಒಮ್ಮೆ ಸೇವಾ ಟ್ರಸ್ಟಿಂದ ಪುಷ್ಪನಾಗಭೂಷಣ್ ಅವರು ನಿತ್ಯ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಎನಿ ಟೈಮ್ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ. ಬನ್ನಿ ನೀವು ಒಬ್ಬರೇ ಅಲ್ಲ, ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಎನಿ ಟೈಮ್ ಅವರು ನಮ್ಮ ಜೊತೇಲಿ ಬಂದು ಎಲ್ಲ ಥರದ್ದು ಸಪೋರ್ಟು ಮಾಡ್ತಾರೆ. ನಾನು ಜಾಸ್ತಿ ಜನಕ್ಕೆ ಕರೆಕ್ಟ್ ಕರೆಯೋಕ್ಕಾಗಲಿಲ್ಲ, ಬಿಕಾಸ್ ಇದು ಫೆಬ್ರವರಿಯಲ್ಲೇ ಮಾಡಬೇಕಾಯಿತು ಪೂಜೆ, ಸ್ವಲ್ಪ ಮಕ್ಕಳು ಹುಷಾರಿರಲಿಲ್ಲ, ಮಾರ್ಚಲ್ಲಿ ಗೊತ್ತಲ್ಲ ಎಲ್ಲರೂ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ಮುಂದೂಡ್ಕೊಂಡು ಈ ಮಾಡಿ ಮುಗಿಸೋಣ ಅಂತ ಹೇಳಿ ಇದೊಂದು ಮಾಡಿ ಮುಗಿಸಿದ್ವಿ. ನನ್ನ ಮಕ್ಕಳಿಗೆ ಹಬ್ಬ ಅಂದರೆ ಸಡಗರ ಅಂದರೆ ಒಂದು ಒಳ್ಳೆಯ ಹಬ್ಬದ ಊಟ, ಕಲರ್ಫುಲ್ ಅವ್ರು ತುಂಬ ಇಷ್ಟ ಆಯ್ತಾರೆ ಹಬ್ಬ ಮಾಡೋದು, ಸಡಗರ ಮಾಡೋದು ಅಂದರೆ ಏನೋ ಒಂಥರ ಹೊಸ ಬಟ್ಟೆ ಹಾಕ್ಕೊಂಡು ಆಡಂಬರ ಆಗಿದ್ದಾರೆ. ಮತ್ತು ಇವ್ರ ಬಗ್ಗೆ ಹೇಳಲೇಬೇಕು, ರಾಜೇಗೌಡರು ನಮ್ಮ ತುಂಬ ವಿ ಐ ಪಿ ಅವರು. ಜಸ್ಟ್ ಅಂದರೆ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಮಕ್ಕಳಿಗೆ, ಬನ್ನಿ ಸರ್ ಪೂಜೆ ಇದೆ ಅಂತ. ಪಾಪ ಅವ್ರಿಗೆ ಫ್ರೀ ಅಪಾಯಿಂಟ್ಮೆಂಟ್ ಸಹ ನಾನು ತಗೊಳ್ಳಿಲ್ಲ, ಅವ್ರು ಅಷ್ಟು ಬಿಸಿ ಇದ್ದ ಬಸ್ ಸ್ಟೀಲ್ ಅವ್ರು ಬಂದರು. ಇವರು ಪುಷ್ಪ ನಾಗಭೂಷಣ್ ಅವರ ಹಸ್ಬೆಂಡು, ಇವರು ಸಹ ಅಷ್ಟೇ ಜೊತೆಲೇ ಬನ್ನಿ ಅಂತ ಹೇಳಿದೆ. ಹೋಮಕ್ಕೆ ಕೂತ್ಕೊಳ್ಳಿ, ಪೂಜೆಗೆ ಕೂತ್ಕೊಳ್ಳಿ ಅಂದರೆ ದೈವ ಅವರು ಬಂದು ಕೂತ್ಕೊಂಡ್ರು. ನಮ್ಮ ಬ್ರದರ್ ಅವರು ಶ್ರೀಧರ್ ಸರ್, ನಮ್ಮ ಅಪ್ಪಾಜಿ ಅವರು ಅಗ್ನಿಸ್ಪರ್ಶ ಮಾಡಿದಂಥ ಅವರು, ಅವ್ರ ಕೈಗಳು ನಮಗೆ ತುಂಬ ಅಮೂಲ್ಯವಾದದ್ದು. ಇವತ್ತು ಅವರು ಸಹ ಬಂದಿದ್ದಾರೆ, ಖಂಡಿತ ನನ್ನ ಮಕ್ಕಳಿಗೆ ಇದರಿಂದ ಎಲ್ಲ ಒಳ್ಳೇದಾಗುತ್ತೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ದಯವಿಟ್ಟು ನಮ್ಮ ಆಶ್ರಮ ವಿಸಿಟ್ ಮಾಡಿ. ನಿಮ್ಮದೇನೇ ಒಂದು ಫಂಕ್ಷನ್ಸ್ ಇರ್ಬೋದು, ಬರ್ಡೇಸ್ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಶ್ರದ್ಧಾ ಪೂಜೆ ಇರ್ಬೋದು, ಯಾವುದೇ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳಿದ್ರು ಮಕ್ಕಳ ಜೊತೆ ಬಂದು ಸೆಲೆಬ್ರೇಟ್ ಮಾಡಿ, ಮಕ್ಕಳು ಪಾಠ ಹೇಳ್ಕೊಡ್ಬೋದು, ಬಂದು ವಿಸಿಟ್ ಮಾಡಿ. ಮೀಡಿಯಾದವ್ರು ಬಂದರೆ ನಮ್ಮ ಮಕ್ಕಳಿಗೆಲ್ಲ ಒಂಥರ ಖುಷಿ, ನಾವೆಲ್ಲ ಬರ್ತೀವಿ, ಟಿವಿಯಲ್ಲಿ ಬರ್ತೀವಿ, ಪ್ರೋಗ್ರಾಮಲ್ಲಿ ಬರ್ತೀವಿ ಅಂತ. ನಮ್ಮದು ಎಲ್ಲ ಹಬ್ಬಗಳಿಗೂ ಫಸ್ಟು ಸೂರ್ಯ ಭಗವಾನ್ ಸರು ಸನ್ ಪವರ್ ಸ್ಟುಡಿಯೋ ಕಡೆಯಿಂದ ಬಂದು ಕವರೇಜ್ ಮಾಡೇ ಮಾಡ್ತಾರೆ. ಸೊ ನಮ್ಮದು ಎಲ್ಲ ಪ್ರೋಗ್ರಾಮ್ಸು ನೀವು ಅದರಲ್ಲಿ ನೋಡ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸನ್ ಪವರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.